ಕರ್ನಾಟಕದಲ್ಲಿ 86% ಜನರು ಬಡತನ ರೇಖೆಗಿಂತ ಕಡಿಮೆ ಇದ್ದರು. ಅದರ ಪೈಕಿ ಬಡತನ ರೇಖೆಗಿಂತ ಕಡಿಮೆ ಇರುವ ತಾಲೂಕುಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ 48%, ದಕ್ಷಿಣ ಕರ್ನಾಟಕದಲ್ಲಿ 38%. ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಅನೇಕ ಅನಕ್ಷತೆ ಏನ ಇದೆ ಇವತ್ತು ನೋಡ್ರಿ, ಮಕ್ಕಳ ಮಾರಾಟ, ಅಸುರಕ್ಷಿತವಾದಂಥ ಹೆರಿಗೆ ಪ್ರಮಾಣ ದೃಷ್ಟಿಯಲ್ಲಿ ಗುಲ್ಬರ್ಗಾ ಇಡೀ ರಾಜ್ಯದಲ್ಲಿ ಒಂದಿದೆ. ಸಾಲ ಹೋಗದಿರುವಂಥ ಮಕ್ಕಳು ರಾಯಚೂರದಲ್ಲಿ ಅತಿ ಹೆಚ್ಚಿದ್ದಾರೆ. ಸಾಕ್ಷರತೆ ಸಂಬಂಧಿಸಿದ ಸ್ತ್ರೀ ಪುರುಷನ ಪ್ರಮಾಣದಲ್ಲಿ ಅಂತರದ ಕಾರಣಕ್ಕಾಗಿ ಕೊಪ್ಪಳ, ಇವು ಕರ್ನಾಟಕ ಅತ್ಯಂತ ವಂಚಿತ ಜಿಲ್ಲೆಗಳು. ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗಿಂತ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅಂಗ ಸಮಾನತೆ ಹೆಚ್ಚಿನ ಪ್ರಮಾಣದಲ್ಲಿ ಅಂಗ ಅಸಮಾನತೆ ಕಂಡುಬರುತ್ತದೆ. ತೋಟಗಾರಿಕೆ, ಟೂರಿಸಂ, ಇವತ್ತು ವಿಜಯಪುರದ ನಾವು ಉದಾಹರಣೆ ಹೇಳಿದ್ರೆ ಅಧ್ಯಕ್ಷರೇ, ಇಡೀ ದೇಶದಲ್ಲಿ ಒಳ್ಳೆ ಒಣದ್ರಾಕ್ಷಿ ಬೆಳೆಯುವಂಥ ಒಂದು ಜಿಲ್ಲೆ. ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ ಒಣದ್ರಾಕ್ಷಿ 1,00,000 ಟನ್ ಒಣದ್ರಾಕ್ಷಿ ಬೆಳೀತಾರೆ. ಸರಿಯಾದ ಮಾರುಕಟ್ಟೆ ಇಲ್ಲ, ಕೋಲ್ಡ್ ಸ್ಟೋರೇಜ್ ಇಲ್ಲ. ಈಗ ನಾನೇ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ 5,000 ಟನ್ನದ್ದು. ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ 40 ಕೋಟಿ ರೂಪಾಯಿಯಲ್ಲಿ 140 ಎಕರೆ ಪ್ರದೇಶದಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಬೇಕು, ಆನ್ಲೈನ್ ಮಾರ್ಕೆಟಿಂಗ್ ಮಾಡಬೇಕು, ರೈತರಿಗೆ ತರಬೇತಿ ಕೇಂದ್ರ ಮಾಡಬೇಕು ಅನ್ನೋಂಥದಕ್ಕೆ 40 ಕೋಟಿ ರೂಪಾಯಿ ಕೊಟ್ಟಿದ್ದರು. ಈಗಾಗಲೇ ಅದು DPR ಎಲ್ಲ ರೆಡಿಯಾಗಿದೆ. ಅದೇ ಬೊಮ್ಮಾಯಿ ಅವರು ಹೋದ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅದಕ್ಕೆ, ಯಾಕಂದ್ರೆ 500 ಕೋಟಿ ರೂಪಾಯಿ ಬೇಕು. ಅದನ್ನು ಮಾಡೋದ್ರಿಂದ ಅಧ್ಯಕ್ಷರೇ ಇವತ್ತೇನು ಸುಮಾರು 3,000 ರಿಂದ 5,000 ಕೋಟಿ ರೂಪಾಯಿ ಒಣದ್ರಾಕ್ಷಿ ಮಹಾರಾಷ್ಟ್ರಕ್ಕೆ ಹೋಗ್ತದೆ. ತಾಸಗಾಂವ್, ಸಾಂಗ್ಲಿ, ಸೋಲಾಪುರ್ ಎಲ್ಲ ಟ್ಯಾಕ್ಸ್ಗಳು ಅಲ್ಲೇ ಹೋಗ್ತವೆ. ಅಲ್ಲಿ ರೈತರಿಗೆ ಏನು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರೆ, ಆ ರೈತರಿಗೆ ಅವರು ಆ ಒಣದ್ರಾಕ್ಷಿ ಮೇಲೆ ಸಾಲ ಕೊಡ್ತಾರೆ. ಸಹಕಾರಿ ಸಾಲದ ಕರಿತೀನಿ ಯಾಕೆ ಎಷ್ಟು ಅಧ್ಯಕ್ಷರೇ, 3% ಅಂದ್ರೆ ಒಂದು ವರ್ಷಕ್ಕೆ 100 ರೂಪಾಯಿಗೆ 36 ರೂಪಾಯಿ. ಅದೇ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ಗಳು 1,00,000 ಟನ್ಗೆ ಬೇಕಾಗ ಸಾಮರ್ಥ್ಯ ಬೇಕು. ನಮ್ಮಲ್ಲಿ ಇರೋದು ಎಷ್ಟು ಅಧ್ಯಕ್ಷರ, 20,000 ಟನ್ನಿಂದ ಸಾಮರ್ಥ್ಯ ಅಷ್ಟೇ ಇದೆ ಬಿಜಾಪುರದಲ್ಲಿ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ, ಅವರೇ ಆರ್ಥಿಕ ಸಚಿವರು, ವಿನಂತಿ ಮಾಡ್ಕೋತೇನೆ. ಆ 100 ಕೋಟಿ ರೂಪಾಯಿ ಏನು ನಮ್ಮ ಬೊಮ್ಮಾಯಿಯವರು ಕೊಟ್ಟಿದ್ರು, ಅದನ್ನ ದಯವಿಟ್ಟು ತಾವು ಒಂದು ಭಾಗದ ದೃಷ್ಟಿಯಿಂದ, ಬರೇ ಬಿಜಾಪುರ ಅಂದ್ರೆ ಬಿಜಾಪುರ ಅಷ್ಟೇ ಒಣದಾಕ್ಷಿ ಬರೋದಿಲ್ಲ ಅಧ್ಯಕ್ಷರೇ, ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ ಜಿಲ್ಲೆ, ಬೀದರು, ಕೊಪ್ಪಳ, ರಾಯಚೂರು, ಈ ಎಲ್ಲ ಕಡೆ ದ್ರಾಕ್ಷಿ ಬೆಳೀತಾ ಇದೆ. ಅದನ್ನ ಇವತ್ತು ಮಾಡದೇ ಇರೋದ್ರಿಂದ ರೈತರ ವರಮಾನ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ. 3% ನಾನೇ ಇವತ್ತು 5,000 ಟನ್ ಏನ್ಗೆ ನಾನು ಮಾಡಿದ್ದೀನಿ, ನಾನು 1.5 ರಂಗೆ ನಾನೇ ಬಡ್ಡಿ ಹೆಂಗೆ ಕೊಡ್ತೀನಿ ರೈತರಿಗೆ, ನಮ್ಮ ಸೌಹಾರ್ದದಿಂದ ಎಚ್ ಕೆ ಪಾಟೀಲ್ ಸಾಹೇಬ್ರೆ. ಇವತ್ತು ಕಾಂಪಿಟೇಷನ್ ಬಂದು ಅವರು 2 ರೂಪಾಯಿ ಬಡ್ಡಿಗೆ ಬಂದಿದ್ದಾರೆ. ಅದಕ್ಕೆ ಸರ್ಕಾರ ತಾರತಮ್ಯ ಮಾಡದೆ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿ ಇರ್ಬೋದು, ಜೋಳ, ನಮ್ಮಲ್ಲಿ ಜೋಳ ಬಹಳ ಪ್ರಮುಖ ಬೆಳೆ, ನೀವೆಲ್ಲ ಅಕ್ಕಿ ಗಿಕ್ಕಿ ಕೊಡ್ತಾ ಇದ್ದೀರಿ. ಜೋಳಕ್ಕೆ ಕನಿಷ್ಠ 5,000 ರೂಪಾಯಿ ನೀವು ಬೆಂಬಲ ಬೆಲೆ ಕೊಟ್ಟರೆ, ಜೋಳ ಬೆಳೆಯುವುದರಿಂದ ಅಧ್ಯಕ್ಷರೇ ಗೋ ಸಂಪತ್ತು ಉಳಿಲಿಕ್ಕೆ ಸಾಧ್ಯ ಇದೆ. ತೊಗರಿಯಿಂದ ಗೋ ಸಂಪತ್ತು ಉಳಿದಿಲ್ಲ, ಯಾವುದೇ ವಾಣಿಜ್ಯ ಬೆಳೆಗಳಿಂದ ಗೋ ಸಂಪತ್ತು ನಾವು ಉಳಿಬರೇ, ಗೋ ಸಂಪತ್ತು ಉಳಿಬೇಕು. ಈಗ ನಾನೇ ನಮ್ದು ಗೋಶಾಲೆ 1,000 ಆಕಳದ ನಮ್ಮ ಬಳಿ, ನಾನು ದೇಶೀ ಆಕಳ ತುಪ್ಪ 5,000 ರೂಪಾಯಿ ಕಿಲೋ ಮಾರ್ತಾ ಇದ್ದೀನಿ. ನಮ್ಮ ಜವಾರಿ ಆಕಳ ಅಂತ ನಾವು ಕರಿತೀವಿ, ಗೀರ್ ಆಕಳ ಒಂದು 250 ಇದೆ ನನ್ನ ಬಳಿ, 2,500 ರೂಪಾಯಿ ಕಿಲೋ ನಾನು ತುಪ್ಪ ಮಾರ್ತಾ ಇದ್ದೀನಿ, ವಿಭೂತಿ ಮಾಡ್ತಾ ಇದ್ದೀನಿ, ಕರ್ಪೂರ ಮಾಡ್ತಾ ಇದ್ದೀನಿ, ಕುಂಕುಮ ಮಾಡ್ತಾ ಇದ್ದೀನಿ, ವಿಮ್ ಹೆಂಗ ಈಗ ನಮ್ಮ ಬಾಂಡೆ ತಿಕ್ಕಲಿಕ್ಕೆ ನಮ್ಮ ನೀರ್ಮಿಲ್ಲ ಇದು ಬಾಂಡೆ ತಿಕ್ಕೋದಕ್ಕೆ ಹೆಂಗಿದೆ ಅಂತ ಸಾಬೂನು ತಯಾರು ಮಾಡ್ತಾ ಇದ್ದೀನಿ, ಪೌಡರ್ ತಯಾರು ಮಾಡ್ತಾ ಇದ್ದೀನಿ ಹೆಂಡಿಯಿಂದ, ಗೋಮೂತ್ರ 30 ರೂಪಾಯಿ ಮಾಡ್ತಾ ಇದ್ದೀನಿ,
ಆಕಳ ಮಜ್ಜಿಗೆ 30 ರೂಪಾಯಿ ಮಾರ್ತಾ ಇದ್ದೀನಿ, ಆಕಳ ದೇಶಿ ಆಕಳ ಹಾಲು ಒಂದು 100 ರೂಪಾಯಿ ಮಾರ್ತಾ ಇದ್ದೀನಿ. ನಮ್ದೇ ಒಂದು ಗೋ ಉತ್ಪನ್ನಗಳ ಒಂದು ಕೇಂದ್ರ ಮಾಡಿದ್ವಿ. ಗೋ ಸಂಪತ್ತು ನಮ್ದ ರಾಜ್ಯದಲ್ಲಿ ಉಳಿಬೇಕಾದ್ರೆ ನನಗೆ ಕಳಕಳಿನ ಸರ್ಕಾರದ ಮನವಿ ಮಾಡ್ಕೊಂಡು ಜೋಳಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಿ, ಈ ಭಾಗದಲ್ಲಿ ರಾಗಿಗೆ ಕೊಡಿ, ನಮ್ಮ ಭಾಗದಲ್ಲಿ ಜೋಳ ಕೊಡಿ, ಅಕ್ಕಿ ಬದಲಾಗಿ. ನೀವು 10 ಕಿಲೋ ಅಂತ ಕೊಡಲಿಲ್ಲ, ಪುಣ್ಯಾತ್ಮ ನರೇಂದ್ರ ಮೋದಿ ಅವರು 5 ಕಿಲೋ 5 ವರ್ಷ ಈ ದೇಶದ ಬಡವರಿಗೆ ಕೊಡುವಂತ ಕೆಲಸ ಯಾರಾದರೂ ಈ ದೇಶದಲ್ಲಿ ಮಾಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಾವು ವಿನಂತಿ ಮಾಡ್ಕೋತೀವಿ, ನೀವೇನು ನಾವು ನಮ್ಮ ಆಹಾರ ಸಚಿವರು ಇದ್ದಾರೆ, ಇನ್ನು 5 ಕಿಲೋನು ಕೊಡ್ತೀನತ್ತೇನು ಹೇಳಿದಿರಲ್ಲ, 5 ಕಿಲೋ ಜೋಳ ಕೊಡಿ, ಈ ಕಡೆ ರಾಗಿ ಕೊಡಿ. ನೀವು ಜೋಳ ದುಡ್ಡು ಕೊಟ್ಟಿದ್ದ ಹೆಂಡ್ರನ್ನೆಲ್ಲ ಬಡದು ತಗೊಂಡೋಗಿ ದಾರು ಕುಡಿದು ಮುಂದೆ ಅವೆಲ್ಲ ಬಾಟ್ಲಿಗೆ ಒಳೆ ಮಾಡ್ತಾರ್ರಿ, ಮತ್ತೆ 2 ದಿವಸ ದಾರು ಕುಡ್ಲಿಕ್ಕೆ ಆಗ್ತದೆ. ಈ ರೀತಿ ಎಲ್ಲೆಲ್ಲ ಜಜ್ಪಾಲ್ ಸಾಹೇಬ್ ದಯವಿಟ್ಟು ಅದಕ್ಕೆ ನಾನು ಜೋಳ ಮೋದಿ ಅವರು ಜೋಳಕ್ಕೆ ಮಹತ್ವ ಕೊಟ್ಟರೆ ಅಂದ್ರೆ ಇವತ್ತು ಗುರುತೈತೆ ಹಾವೇರಿಯಲ್ಲಿ ಎಷ್ಟು ಮಂದಿ ಜೋಳದ ರೊಟ್ಟಿ ಮಾಡಿ ಜೀವನ ಮಾಡ್ತಾರೆ. ಇವತ್ತು ವಿದೇಶಕ್ಕೆ ಹೋದ್ರೆ ಜೋಳದ ರೊಟ್ಟಿ ಸಿಗ್ಲಾಕತ್ತಾವ್, ಯಾವುದೇ ರಾಷ್ಟ್ರಕ್ಕೆ ಹೋಗ್ರಿ ಇವತ್ತು ಅದು ಏನು ಕಣಿಕೆ ಹೊಟ್ಟೋತ್ತೇನು ಬರ್ತೈತಲ್ಲ ಅಧ್ಯಕ್ಷರೇ, ಆ ದನಗಳು ಹೊಟ್ಟೆ ತುಂಬ. ನಾವು ಮನುಷ್ಯರು ಜೋಳ ತಿಂತೀವಿ, ಆ ಕಣಿಕೆ ಆಕಳು ಒಬ್ಬ ರೈತ ಒಂದು 2-3 ಆಕಳು ರಕ್ಷಣೆ ಮಾಡಿಬಿಟ್ರೆ ಇವತ್ತು ಎಂಥ ಪರಿಸ್ಥಿತಿ ಅಂದ್ರೆ ನನ್ನ ಬಳಿ ಪೊಲೀಸರು ಬಿಡಾಡಿ ಆಕಳು ತಂದು ಬಿಡ್ತಾರೆ ಅಧ್ಯಕ್ಷರು. ಅಥವಾ ರೈತರು ಈ ಬರಗಾಲದಿಂದ ರೈತರು ಇಂತಿಂಥ ಆಕಳು ಬಂಗಾರಂತ ಆಕಳು ಅಧ್ಯಕ್ಷರು 1 ಲಕ್ಷ ರೂಪಾಯಿ ಕಿಮ್ಮತ್ತಾಗುತ್ತೆ. ಮೊನ್ನೆ ನನಗೆ ಗೋಶಾಲೆಗೆ ಒಂದು 10 ಆಕಳು ತಂದುಬಿಟ್ರು, ಆಕಳು ಮತ್ತು ಕರು ಇಷ್ಟು ಅದ್ಭುತ ಇದ್ದು ಅದನ್ನು ಹೆಂಗಾರು ಕೊಡ್ಲಿಕ್ಕ ರೈತನಿಗೆ ಮನಸ್ಸಾಯ್ತು ಗೊತ್ತಿಲ್ಲ ಅಧ್ಯಕ್ಷರು, ಕಟಗರಿ ಕೊಟ್ಟಿದ್ರು. ಪಾಪ ನಮ್ಮ ಪೊಲೀಸ್ ಇಲಾಖೆದವರು ಗೋ ಹತ್ಯೆ ನಿಷೇಧ ಇನ್ನೂ ನಮ್ಮ ಸರ್ಕಾರ ಮಾಡಿದ್ದನ್ನ ಇನ್ನೂ ಅವ್ರು ಏನಾರ ಈ ರಾಜ್ಯದಲ್ಲಿ ಕಾಯ್ದಿದ್ದ ಪೊಲೀಸ್ ಇಲಾಖೆ ಅಂತೇಳಿ ಅವ್ರನ್ನ ಅಭಿನಂದನೆ ಸಲ್ಲಿಸಲು ಬಯಸ್ತಾ ಇದ್ದೆ. ನಾವು ರಾಜಕಾರಣ ಮಾಡೋದು ಬೇಡ, ಗೋಗಳ ಜೊತೆಗೆ ಗೋ ಸಂಪತ್ತು ಉಳಿಬೇಕು. ಯಾಕಂದ್ರೆ ಕಾಂಗ್ರೆಸ್ನ ಒಂದು ಕಾಲದಲ್ಲಿ ಅವ್ರ ಗುರುತು ಆಕಳು ಕರು, ಆಕಳು ಕರುಗೆ ಮತ ದೇಶಕ್ಕೆ ಹಿತ ಅಂತ ಹೇಳಿದ್ರಲ್ಲ. ಅದಕ್ಕೆ ಅಧ್ಯಕ್ಷರೆ ಜೋಳಕ್ಕೆ ಬೆಂಬಲ ಬೆಲೆ ಕೊಡಿ, ರಾಗಿಗೆ ಬೆಂಬಲ ಬೆಲೆ ಕೊಡ್ರಿ. ಇದೇ ರೀತಿ ಅಂತರ್ಜಲ ನಮ್ಮ ಹೇಳಿದ್ರು ಮೆಕ್ಕೆಜೋಳ ಮೆಕ್ಕೆಜೋಳ ಹಾ ಮೆಕ್ಕೆಜೋಳ ಬೇಕು ಅಧ್ಯಕ್ಷರು. ಈಗ ಮೆಕ್ಕೆಜೋಳ ನೋಡಿ ತಮ್ಮ ಒಳ್ಳೇದ ಮಾತು ಹೇಳಿದ್ರು. ಇವತ್ತು ನಾವೊಂದು ಇಥನಾಲ್ ಪವರ್ ಒಂದು ಫ್ಯಾಕ್ಟ್ರಿ ಮಾಡಿದ್ವಿ ನಮ್ಮ ಖರ್ಗೆ ಸಾಹೇಬ್ ಗುರ್ತದೆ. ಮೆಕ್ಕೆಜೋಳ ಮತ್ತು ಅಕ್ಕಿಯಿಂದ ಇಥನಾಲ್ ಮಾಡುವಂಥದ್ದನ್ನು ಮಾಡಿದ್ದೀನಿ. ಕಬ್ಬು ಸೀಸನ್ ಮುಗಿಯೋರಿಗೆ ಕಬ್ಬಿನ ಮೇಲೆ ಕಬ್ಬು ಸೀಸನ್ ನಂತರ ನಾವು ಶಿಫ್ಟ್ ಮಾಡಿ ಮೆಕ್ಕೆಜೋಳ ಮೇಲೆ ಇಥನಾಲ್ ಮಾಡ್ತಾ ಇದ್ವಿ. ಇವತ್ತು ಇಥನಾಲ್ಗೆ ಇಡೀ ದೇಶದಲ್ಲಿ ನಮ್ಮ ನಿತಿನ್ ಗಡ್ಕರಿ ಹೇಳ್ತಿರ್ತಾರೆ ಇನ್ನು ಕೆಲವೇ ದಿವಸಗಳಲ್ಲಿ ಈ ದೇಶದಲ್ಲಿ ಇಥನಾಲ್ ಮೇಲೆ ನಡೆಯುವಂಥ ಮೋಟರ್ ಸೈಕಲ್ಲು ಕಾರುಗಳು ಈಗಾಗಲೇ ಕಾರುಗಳು ಬಂದಿವೆ. ಒಂದು ಹೈಬ್ರಿಡ್ ಕಾರ್ ತೆಗೆದಿದ್ದಾರೆ, ಅದರದ್ದು ಮೊದಲನೇ ಮಾಲೀಕರೇ ನಿತಿನ್ ಗಡ್ಕರಿ. ಇಥನಾಲ್ ಏನಾದರೂ ನಾವು ಡೆವಲಪ್ಮೆಂಟ್ ಮಾಡಿಬಿಟ್ರೆ, ಇಥನಾಲ್ಗೆ ಕರ್ನಾಟಕದ ಪಾಲಿಸಿಯಲ್ಲಿ ನಾವು ಬದಲಾವಣೆ ಮಾಡಿಬಿಟ್ರೆ ಹೋದ ಅವಧಿಯಲ್ಲಿ 10% ಏನು ಇಥನಾಲನ್ನು ಇದರಲ್ಲಿ ಮಿಕ್ಸ್ ಮಾಡುವಂಥದ್ದು ಏನಿತ್ತು ಪೆಟ್ರೋಲ್ನಲ್ಲಿ, ಲೋಕಸಭೆಯಲ್ಲಿ ಪೆಟ್ರೋಲಿಯಂ ಸಚಿವರು ಕೊಟ್ಟಂಥ ಉತ್ತರ 10% ಮಿಕ್ಸಿಂಗ್ನಾಗ ನಮ್ಗೆ $50,000 crore ಫಾರಿನ್ ಎಕ್ಸ್ಚೇಂಜ್ ಉಳಿದಿದೆ. ಈಗ 20% ಮಾಡಿದ್ದಾರೆ. ಅದು ಏನಾದರೂ 20% ನಾವು ಜಾರಿಯಾದರೆ $1,00,000 crore ಭಾರತದ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ನಿನ್ನೆ ನಮ್ಮ ಲಕ್ಷ್ಮಣ್ ಸವದಿಯವರು ಮಾತಾಡಿದ್ರು, ಇವತ್ತು ಇಥನಾಲನ್ನು ಜ್ಯೂಸ್ ಟು ಇಥನಾಲನ್ನು ಮಾಡಬಾರ್ದು ಅನ್ನೋಂಥದ್ದು ಏನು ನಾವು ಒಪ್ಪೋದಿಲ್ಲ. ಈ ರೀತಿ ನೀವು